ओम श्री गुरुभ्यो नमः हरिः ओम ज्ञानानंदमयं देवं निर्मलस्फटिकाकृतिम आधारं सर्वविद्यानां हयग्रीवं उपास्महे ओम नमो भगवते वासुदेवाय ओम नमो नारायणाय नमस्कार वेलकम टू नक्षत्रनाडी जुलाई 17ने तारीख नम्म ज्योतिष्य कलितक्कंत ಒಂದು ಕಾರ್ಯಾಗಾರ 96 ಬ್ಯಾಚ್ಗಳನ್ನ ನಾವು ಮುಗಿಸಿದ್ದೀವಿ ಈಗ 97ನೇ ಬ್ಯಾಚು 2023 ಜುಲೈ 17ನೇ ತಾರೀಕು ನಡೆಯುತ್ತೆ ಹಾಗೆ ರಾಹುವಿನ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೆ ಸರ್ಪದೋಷದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯಲ್ಲಿ ಸಾಕಷ್ಟು ಪಂಡಿತರು ಜ್ಯೋತಿಷರು ಪುರೋಹಿತರು ಜಸ್ಟ್ ಕುಂಡಲಿ ನೋಡಿದ ತಕ್ಷಣ ಅಲ್ಲಿದ್ದರೆ ಅದು ದೋಷ ನೋಡಿ 12ನೇ ಮನೆ ಇರೋದು ರಾಹು ಕೇತು ಶನಿ ಮೂರು ಇಟ್ಕೊಳ್ತಾರೆ ರಾಹು ಕೇತು ಶನಿ ಅದರಲ್ಲಿ ವಿಶೇಷವಾಗಿ ರಾಹು ಜಾಸ್ತಿ ಇಟ್ಕೊಳ್ತಾರೆ ಯಾರು ಬೇಕಾದರೂ ಕುಂಡಲಿಯಲ್ಲಿ ಲಗ್ನ ಅನ್ನೋದು ಒಂದನೇ ಮನೆ ನೋಡ್ಬೋದು ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಕುಜದೋಷ ಅಂತ ಇದು ಸರ್ಪದೋಷ ಅಂತ ಹೇಳಿ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇದ್ದರೆ ಕುಜದೋಷ ಇದು ಸರ್ಪದೋಷ ಅಂತ ಹೇಳಿ ಹಾಗೆ ಏಳನೇ ಮನೆ ಬಂತು ಅಂತಂದರೆ ಅಲ್ಲೂ ಕೂಡ ನೀವು ಸರ್ಪದೋಷ ಹೇಳಿ ಒಂಬತ್ತನೇ ಮನೆಗೆ ಬಂದರೂ ಸರ್ಪದೋಷ ಹೇಳಿ ಇದಕ್ಕೆ ಯಾಕೆ 10 ವರ್ಷ ಓದಬೇಕು ಅಂತ ಮೊದಲ ಪ್ರಶ್ನೆ ಕಲ್ತಿರೋರಿಗೆ ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ಇನ್ನು ಉಳಿದ ಮನೆಗಳಿಗೆ ಹೇಳೋದು ಕಮ್ಮಿ ನೋಡಿ ಎರಡನೇ ಮನೆ ಹೇಳ್ತಾರೆ ಹಾಗೆ ಐದನೇ ಮನೆ ಹೇಳ್ತಾರೆ ಏಳನೇ ಮನೆ ಹೇಳ್ತಾರೆ ಒಂಬತ್ತನೇ ಮನೆ ನಾಲ್ಕು ಜಾಗ ಬಂತು ಇನ್ನೂ ಅಲ್ಲೇ ನಿಲ್ಲಿಸಿಲ್ಲ ಈಗ ಮತ್ತೆ ಬಂದು ಇನ್ನೊಂದಕ್ಕೆ ಬರ್ತೀನಿ ಲಗ್ನದಲ್ಲಿ ರಾಹು ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ವಿಘ್ನ ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ ಲಗ್ನದಲ್ಲಿ ರಾಹು ಇದ್ದರೆ ಸರ್ಪದೋಷ ಪ್ರತಿಯೊಂದು ಕೂಡ ವಿಘ್ನ ಅಂತಕ್ಕಂಥದ್ದು ಅದೊಂದು ವಿಚಾರ ಹೇಳಿದ್ದಾರೆ ಖಂಡಿತ ಶೇಕಡ 100%ಗೆ 100% ಈ ದೋಷಗಳು ಅನ್ನೋದು ಜ್ಯೋತಿಷ್ಯದಲ್ಲಿ ಬಂದೇ ಇಲ್ಲ ಹೇಗೆ ಇವತ್ತು ಪ್ರಕೃತಿ ಮನುಷ್ಯ ನಾಶ ಮಾಡ್ತಾ ಇದ್ದಾನೆ ಹಾಗೆ ಪ್ರಾಣಿಗಳನ್ನು ಹೇಗೆ ನಾಶ ಮಾಡ್ತಾ ಇದ್ದಾನೆ ಕಾಡುಗಳನ್ನು ಹೇಗೆ ನಾಶ ಮಾಡ್ತಾ ಇದ್ದಾನೆ ಪ್ರತಿಯೊಂದರಲ್ಲೂ ಕೂಡ ವಿನಾಶಕಾಲ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯನೂ ಕೂಡ ಒಂದು ವಿನಾಶದ ಅಂತ್ಯದಲ್ಲಿ ನಿಂತಿದೆ ಯಾರ್ಯಾರು ವೇಷ ಹಾಕ್ಕೊಂಡು ಜ್ಯೋತಿಷ್ಯ ಹೇಳ್ತಾರೆ ಅವರ ಮನಸ್ಥಿತಿಗೆ ಅಥವಾ ಅವರ ಅಂತರಾತ್ಮಕ್ಕೆ ಖಂಡಿತ ಗೊತ್ತು ನಾನು ದೋಷ ಅಂತಕ್ಕಂಥದ್ದು ಎಲ್ಲೂ ಓದಿಲ್ಲ ನನಗ್ಯಾರೋ ಹಿರಿಯರು ಇದನ್ನು ಇದು ಹಿಂಗೆ ಬಂದರೆ ಹಿಂಗೆ ದೋಷ ಹೇಳು ಪೂಜೆ ಮಾಡಿಸ್ಕೋ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋದು ಅದನ್ನು ಮುಂದುವರಿಸ್ತಾ ಇದ್ದೀನಿ ಅದು ಬಿಟ್ಟರೆ ನಿಜವಾಗಲೂ ಅದರಲ್ಲಿ ಅನುಭವ ತಗೊಂಡು ಅದರಲ್ಲಿ ಅನೇಕ ಜಾತಕಗಳ ತಗೊಂಡು ವಿಶ್ಲೇಷಣೆ ಮಾಡಿ ಬಂದಿರತಕ್ಕಂಥದ್ದು ಎಲ್ಲೂ ಎಲ್ಲೂ ಇಲ್ಲ ಒಬ್ಬರೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಜ್ಯೋತಿಷರು ಅಂತ ಹೆಸರು ಹೇಳ್ತಕ್ಕಂಥ ಅನೇಕರಿದ್ದಾರೆ ರಾಹು ಎಂಟ್ರಾದ ಕೇತು ಎಂಟ್ರಾದ ಶನಿ ಎಂಟ್ರಾದ ಅಂಥೇಳಿ ಗೋಚಾರ ಫಲ ಹೇಳಿದಾಗ 400,000-500,000 ಜನ ವ್ಯೂ ಮಾಡ್ತಾರೆ ಆ ವ್ಯೂ ಮಾಡಿರ್ತಕ್ಕಂಥದ್ರಲ್ಲಿ ಅವರು ತಿಳ್ಕೊಳ್ತಾರೆ ಇವರು ದೊಡ್ಡ ಸಾಧನೆ ಮಾಡ್ಕೊಂಡಿದ್ದಾರೆ ಯಾವ ಸಾಧನೆಯೂ ಇಲ್ಲ ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ ಅಷ್ಟು ಸಾಧನೆ ಏನೂ ಇಲ್ಲ ಇದರಲ್ಲಿ ವಿಚಿತ್ರ ಏನು ಅಂತಂದರೆ ಈ ಗ್ರಹಗಳು ಇಲ್ಲಿಲ್ಲಿದ್ದರೆ ಹಿಂಗಿಂಗೆ ಅಂತ ಒಂದು ಕಡೆ ಓದಿದ್ರೆ ಈ ಗ್ರಹಗಳ ಜೊತೆ ಈ ಥರ ಈ ಥರ ಇದ್ದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಒಂದು ಕಡೆ ಈ ಗ್ರಹಗಳು ಇಲ್ಲಿಲ್ಲಿದೆ ಅಂತಂದಾಗ ಈ ಗ್ರಹ ಇನ್ನೊಂದು ಗ್ರಹ ವೀಕ್ಷಣೆ ಮಾಡಿದ್ರೆ ಅದು ಕ್ಯಾನ್ಸಲ್ ಅಂತ ಅರ್ಥ ಅದು ಶಾಸ್ತ್ರದಲ್ಲಿ ಆ ಥರ ಬರೆದಿಲ್ಲ ಬಂದಿರತಕ್ಕಂಥ ವ್ಯಕ್ತಿಗಳ ಮೇಲೆ ಅದನ್ನು ತಿರುಚಿರತಕ್ಕಂಥದ್ದು ಬದಲಾಯಿಸ್ತಕ್ಕಂಥದ್ದು ಇನ್ನು ಒಂದನೇ ಮನೆ ರಾಹು ಇದೆ ರಾಹು ಲಗ್ನದಲ್ಲಿದ್ದರೆ ಅನೇಕ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮುಂದುವರಿಯಲ್ಲ ಎಲ್ಲ ವಿಚಾರದಲ್ಲೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಅಟ್ಯಾಚ್ ಮಾಡಬೇಕು ಅಲ್ಲೆಲ್ಲ ರಾಹುನ ಅಟ್ಯಾಚ್ ಮಾಡ್ತಾರೆ ಆಲ್ರೆಡಿ ಹೇಳಿದ್ದೀನಿ
ನಮ್ಮ ಪ್ರಪಂಚವನ್ನು ಹೇಗೆ ಎಲ್ಲರೂ ನಾಶ ಮಾಡ್ತಾ ಇದ್ದಾರೆ, ಪರಿಸರ ಹೇಗೆ ನಾಶ ಮಾಡ್ತಾ ಇದ್ದಾರೆ, ಹಾಗೆ ಅನೇಕ ವಿಚಾರಗಳು. ಇವತ್ತೇನು ಎಲ್ಲೆಲ್ಲಿ ನಮಗೆ ತಂಪಾಗಿರ್ತಕ್ಕಂಥ ಜಾಗ ಅವೆಲ್ಲವೂ ಕೂಡ ಬಿಸಿಲು ಜಾಸ್ತಿ ಆಗ್ತಾಯಿದೆ, ತಾಪಗಳು ಜಾಸ್ತಿ ಆಗ್ತಾಯಿದೆ. ಮಾನವ ಮಾಡ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳಲ್ಲಿ ಇದೆಲ್ಲ ವಿನಾಶ ಮಾಡ್ಕೊಂಬಂದಾಗ ಅಲ್ಲಿ ಇರೋ ನಿಜವಾದ ನೈಜವಾಗಿರ್ತಕ್ಕಂಥ ಪ್ರಕೃತಿನ ಬದಲಾಯಿಸ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲೂ ಕೂಡ ಇದೇ ನಡೀತಾ ಇದೆ. ಅದನ್ನು ಉಳಿಸಿ ಬೆಳೆಸೋಕ್ಕೆ ನಾವು ತರಗತಿಗಳನ್ನ ಮಾಡ್ತಾ ಇದ್ದೀವಿ. ಈ ಒಂದು ಜುಲೈ 17ನೇ ತಾರೀಕು ಈ ಕ್ಲಾಸಸ್ ಬಗ್ಗೆ ನಿಮಗೆ ಅರಿವಾಗುತ್ತೆ. ಹಾಗೆ ಇನ್ನೊಂದಷ್ಟು ಕೆಲವು ಭಾಗಗಳಿದ್ದಾವೆ. ರಾಹು ಕೆಲವು ಮೂರನೇ ಮನೆಗೆ ಜಾಸ್ತಿ ಹೇಳಲ್ಲ ಯಾರು, ಅದನ್ನು ಬಿಡ್ತೀನಿ. ನಾಲ್ಕನೇ ಮನೆಗೆ ಬರೋಣ. ನಾಲ್ಕನೇ ಮನೆ ಬಂದಾಗ ತಾಯಿ ಜೊತೆ ಸಂಬಂಧ ಸರಿ ಇರಲ್ಲ ರಾಹು ಕೂತ್ಕೊಂಡ್ರೆ. ಮನೆಯಲ್ಲಿ ಸ್ವಲ್ಪ ಸಾಲಗಳು ಜಾಸ್ತಿ ಆಗುತ್ತೆ, ಯಾಕಂದರೆ ನಾಲ್ಕನೇ ಮನೆ ಮನೆಯ ಸ್ಥಾನ. ಹಾಗೆ ವಿದ್ಯಾಭ್ಯಾಸ ಹೋಗ್ಬಿಡುತ್ತೆ ನಾಲ್ಕನೇ ಮನೇಲಿ ಕೂತಾಗ ರಾಹು. ಇವೆಲ್ಲ ಸ್ಟ್ಯಾಂಡ್ ರಾಹುನ ಕಳ್ಳನಾಗಿ ಮಾಡಿ, ರಾಹುನ ಕಳ್ಳನಾಗಿ ಮಾಡಿ ಒಂದನೇ ಮನೆ ಏನು, ಎರಡನೇ ಮನೆ ಏನು ಅಂತ 12 ಮನೆಗಳಿಗೂ ಭಾಳ ಈಸಿ. ಅದು ಎಲ್ಲರಿಗೂ ಗೊತ್ತಿದೆ. ಒಂದನೇ ಮನೆ ಅಂದರೆ ಏನು, ಏಳನೇ ಮನೆ ಅಂದರೆ ಮದುವೆ, ಐದನೇ ಮನೆ ಅಂದರೆ ಮಕ್ಕಳು, ನಾಲ್ಕನೇ ಮನೆ ಅಂದರೆ ತಾಯಿ ಸ್ಥಾನ, ನಾಲ್ಕನೇ ಮನೆ ಅಂದರೆ ಮನೆ ಸ್ಥಾನ, ನಾಲ್ಕನೇ ಮನೆ ಅಂದರೆ ವಿದ್ಯಾಭ್ಯಾಸ, ಒಂಬತ್ತನೇ ಮನೆ ಅಂದರೆ ತಂದೆ ಸ್ಥಾನ, ಹತ್ತನೇ ಮನೆ ಅಂದರೆ ವೃತ್ತಿ, 11ನೇ ಮನೆ ಲಾಭ, ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ. ಇರೋದು 12 ಭಾಗಗಳು. ಆಯಾ ಭಾಗಕ್ಕೆ ರಾಹು ಕೂತ್ಕೊಂಡ್ರೆ ಠಕ್ ಅಂತ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ. ಯಾರೂ ಕೂಡ ಫಸ್ಟೇ ವಿಮರ್ಶೆ ಮಾಡಲ್ಲ. ಜಾತಕ ಮುಂದೆ ಇಟ್ಕೊಳ್ಳೋದು, ಬಂದವ್ರನ್ನ ಕೇಳೋದು ಏನು ಸಮಸ್ಯೆ ಅಂತ, ಆ ಸಮಸ್ಯೆಗೆ ಯಾವ ಮನೆಗೆ ಬರುತ್ತೆ ಅಂತ ನೋಡ್ತಾರೆ. ಆ ಮನೆ ನೋಡ್ತಾರೆ, ಆ ಮನೆಗೆ ರಾಹು ಕೂತಿದ್ದಾನಾ, ಒಂದಷ್ಟು ಕವಡೆ ಬಿಟ್ಟು ಒಂದು ಚೂರು ಲೆಕ್ಕ ಹಾಕಿ ಆ ಡ್ರೆಸ್ಗೆ ನೋಡಿ ಬೆವತೋಗಿ ಎದುರುಗಡೆ ಇರೋನು ಭಾಳ ಕಷ್ಟ ಇದೆ, ರಾಹು ಇದ್ದಾನೆ ಅಲ್ಲಿ, ಇನ್ನೊಂದು ಕಡೆಯಿಂದ ಶನಿ ವೀಕ್ಷಣೆ ಮಾಡ್ತಾ ಇದ್ದಾನೆ, ಈ ಕಡೆಯಿಂದ ಮಂಗಳನ ಜೊತೆ ಕೂತಿದ್ದಾನೆ ಅಂತ ಎಲ್ಲ ಸ್ಟೋರಿ ಬಿಲ್ಡಪ್ ಮಾಡಿ ಹೇಗೆ ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೋ ಇಲ್ಲೂ ಕೂಡ ಜ್ಯೋತಿಷ್ಯವನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿ ಕಾನ್ಸೆಪ್ಟ್ ಬರೋದೇ ಇಲ್ಲ ಜ್ಯೋತಿಷ್ಯದಲ್ಲಿ. ಸೊ ಹಾಗೆ ನಾಲ್ಕನೇ ಮನೇಲಿ ಕೂತ್ಕೊಂಡಾಗ ಅಲ್ಲಿ ತಾಯಿಗೆ ಸಮಸ್ಯೆ, ತಾಯಿಗೆ ಅನಾರೋಗ್ಯ. ಎಷ್ಟು ಜನದ ರಾಹು ನಾಲ್ಕನೇ ಮನೇಲಿ ಕೂತ್ಕೊಂಡಾಗ ತಾಯಿಗೆ ಸಮಸ್ಯೆ ಆಗಿದೆ ಹೇಳಿ. ಎಷ್ಟು ಜನಕ್ಕೆ ರಾಹು ನಾಲ್ಕನೇ ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಹಾಳಾಗಿದೆ ಹೇಳಿ, ಓದೇ ಇಲ್ಲ. ಎಷ್ಟು ಜನಕ್ಕೆ ರಾಹು ನಾಲ್ಕನೇ ಮನೇಲಿದ್ದು ಮನೆ ಮಠ ಮಾರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಅಥವಾ ಎಷ್ಟು ಜನ ರಾಹು ನಾಲ್ಕನೇ ಮನೇಲಿದ್ದು ಮನೆಯೇ ಕಟ್ಟಿಲ್ವ ಹೇಳಿ. ನಾಲ್ಕನೇ ಮನೇಲಿ ರಾಹು ಇಲ್ಲ, ಯಾವ ಗ್ರಹನೂ ಇಲ್ಲ, ತಾಯಿ ಜೊತೆ ಅನೇಕ ಸಂಬಂಧಗಳು ಸ್ವಲ್ಪ ಕೆಟ್ಟೋಗಿದೆ. ನಾಲ್ಕನೇ ಮನೇಲಿ ಯಾವ ಗ್ರಹನೂ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಕೆಟ್ಟೋಗಿದೆ. ನಾಲ್ಕನೇ ಮನೇಲಿ ಯಾವ ಗ್ರಹನೂ ಇಲ್ಲ, ಮನೆಯಲ್ಲಿ ಮಾರ್ಕೊಂಡಿರ್ತಕ್ಕಂಥದ್ದು ಯಾವ ಗ್ರಹನೂ ಇಲ್ಲ. ನಾಲ್ಕನೇ ಮನೆ ಯಾವ ದೃಷ್ಟಿನೂ ಇಲ್ಲ ಅಂತ ತಗೊಳ್ಳೋಣ, ಮನೆ ಮಠ ಮಾರ್ಕೊಂಡಿರ್ತಕ್ಕಂಥದ್ದು ಕಟ್ಟಿರೋ ಮನೆ. ನಾಲ್ಕನೇ ಮನೇಲಿ ಯಾವ ಗ್ರಹನೂ ಇಲ್ಲ, ಮನೆ ಕಟ್ಟೋಕ್ಕೆ ಆಗಿಲ್ಲ, ಒದ್ದಾಡ್ತಾ ಇದ್ದಾರೆ. ಇಷ್ಟೂ ಕೂಡ ಪರಿಪೂರ್ಣವಾಗಿ ನೋಡ್ತು ಅಂತಂದರೆ ಆ ಥರ ಯಾವುದೂ ಇಲ್ಲ. ಈಗ ಇನ್ನು ಐದನೇದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಆರನೇದು ಇನ್ನೊಂದು ದಿವಸ ಹೇಳ್ತೀನಿ, 12ನೇದು ಇನ್ನೊಂದು ದಿವಸ ಹೇಳ್ತೀನಿ, 6-12 ಹೆಂಗೆ ತೊಗೊಳ್ತಾರೆ ಅಂತ. ಹಾಗೆ 11ನೇದು ಇದ್ದಾಗ ಅದನ್ನು ಹೇಳಲ್ಲ. ಇನ್ನು 8ನೇ ಮನೆಗೆ ಬರೋಣ. 8ನೇ ಮನೆ ರಾಹು, ಆಕ್ಸಿಡೆಂಟ್ ಆಗುತ್ತೆ, ಯಾಕಂದರೆ ಸಾವಿನ ಮನೆ. ಎಷ್ಟು ಜನಕ್ಕೆ ರಾಹು ಕೂತಿರ್ತಕ್ಕಂಥದ್ದು ಆಕ್ಸಿಡೆಂಟ್ ಆಗಿದೆ, ಸಾವಾಗಿದೆ. ಮತ್ತು 8ನೇ ಮನೇಲಿ ಯಾವ ಗ್ರಹನೂ ಕೂತಿಲ್ಲ, ಸಾವಾಗಿಲ್ವ ಅವ್ರಿಗೆ? ಇವತ್ತಲ್ಲ ನಾಳೆ ಎಲ್ಲರಿಗೂ ಸಾವೇ ಅಲ್ವೇನ್ರಿ? ಇವತ್ತಲ್ಲ ನಾಳೆ ಎಲ್ಲರಿಗೂ ಸಾವೇ. 8ನೇ ಮನೇಲಿ ಕೂತಿರೋರಿಗೆ ರಾಹು ಕೂತ್ಕೊಂಡ್ರೆ ಬೇಗ ಹೋಗ್ತಾರೆ, ಇನ್ನು 8ನೇ ಮನೇಲಿ ಯಾವ ಗ್ರಹನೂ ಕೂತಿಲ್ಲ, ರಾಹು ಕೂತಿಲ್ಲ ಅಂದರೆ ಲೇಟಾಗಿ ಹೋಗ್ತಾರ? ಎಷ್ಟೋ ಜನಕ್ಕೆ 8ನೇ ಮನೇಲಿ ಯಾವ ಗ್ರಹನೂ ಕೂತಿಲ್ಲ, ಹುಟ್ಟಿದ ತಕ್ಷಣ ಎಷ್ಟೋ ಜನ ಸತ್ತಿದ್ದಾರೆ. ಎಷ್ಟೋ ಜನಕ್ಕೆ 6ನೇ ಮನೆ ಇರ್ತಕ್ಕಂಥದ್ದು, 6ನೇ ಮನೆ ಇರ್ತಕ್ಕಂಥದ್ದು ಅಥವಾ 8ನೇ ಮನೆ ಇರ್ತಕ್ಕಂಥದ್ದು 12ನೇ ಮನೆ ತೋರಿಸ್ತಾರೆ. ಹಾಗೆ 8ನೇ ಮನೇಲಿರ್ತಕ್ಕಂಥ ರಾಹು ಆಯಸ್ಸು ಬಗ್ಗೆ ಮಾತಾಡ್ತಾರೆ, ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಾರೆ, ಕಾಯಿಲೆಗಳ ಬಗ್ಗೆ ಮಾತಾಡ್ತಾರೆ. 8ನೇ ಮನೇಲಿ ರಾಹು ಕೂತ್ಕೊಂಡಿಲ್ಲದೆ ಇರತಕ್ಕಂಥದ್ದು ಕ್ಯಾನ್ಸರ್ ಬಂದು ಸತ್ತಿರೋರು ಇದ್ದಾರೆ. 8ನೇ ಮನೇಲಿ ರಾಹು ಇಲ್ಲ, ಇನ್ನೊಂದು ಗ್ರಹಕ್ಕೆ ಹೋಗಬೇಡಿ, ಶನಿ ಇರ್ಬೋದು ಮಂಗಳ ಇರ್ಬೋದು ಅಂತ ಎಷ್ಟೋ ಜಾತಕಗಳು ನೋಡಿದ್ದೀನಿ, ದಶಾಭುಕ್ತಿ ಮೇಲೆ ಆಗಿರ್ತಕ್ಕಂಥದ್ದು. ಹಾಗೆ
ಕೊನೆಯದಾಗಿ ಹತ್ತನೇ ಮನೆ. ಹತ್ತನೇ ಮನೆಯಲ್ಲಿ ರಾಹು ಇದ್ದರೆ ಯಾರಿಗಾದರೂ ಕೆಲಸ ಕಳ್ಕೊಂಡ್ರೆ ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಹತ್ತನೇ ಮನೆಯಲ್ಲಿ ರಾಹು ಇದ್ದರೆ ಅಧಿಕಾರ ಏನಾದ್ರು ಕಳ್ಕೊಂಡ್ರೆ, ಇವರು ಅಧಿಕಾರ ಕಳ್ಕೊಂಡಿದ್ದೆ ರಾಹುವಿಂದ. ಡಿಮೋಷನ್ ಏನಾದರೂ ಆದರೆ ಹತ್ತನೇ ಮನೆಯಲ್ಲಿ ರಾಹುವಿಂದ. ಪ್ರಮೋಷನ್ ಆದಾಗ ರಾಹು ಏನೂ ಮಾಡಿರಲಿಲ್ಲ, ಡಿಮೋಷನ್ ಆದಾಗ ರಾಹು ಬಂದ್ಬಿಟ್ಟ. ಕೆಲಸ ಸಿಗಬೇಕಾದ್ರೆ ರಾಹು ಏನೂ ಮಾಡಲಿಲ್ಲ, ಕೆಲಸ ಕಳ್ಕೋಬೇಕಾದ್ರೆ ರಾಹು ಏನಾದರೂ ಮಾಡ್ದ. ಹೇಗೆ ಇದು ವಿಚಿತ್ರ! ಹುಟ್ಟಿದಾಗ ಹತ್ತನೇ ಮೇಲೆ ರಾಹು ಇದ್ದೇ ಇರ್ತಾನೆ, ಸೇರಬೇಕಾದ್ರೆ ಏನೂ ಮಾಡಲ್ಲ ರಾಹು, ಕೈಕೊಂಡು ಕೂತಿರ್ತಾನೆ ಒಂದು 2 ವರ್ಷ 3 ವರ್ಷ, ಆಮೇಲೆ ಅವನು ಹೇಳ್ತಾನೆ. ಇವೆಲ್ಲ ಭಯಾನಕ ಸುಳ್ಳು ಸಂಗತಿಗಳು ಜ್ಯೋತಿಷ್ಯದಲ್ಲಿ. ಇದನ್ನು ನಂಬೇಡಿ ಅಂತ ನಾನು ಪದೇ ಪದೇ ಕಳೆದ 8 ವರ್ಷದಿಂದ ವಾಹಿನಿಯಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇದನ್ನು ತಿಳ್ಕೊಬೇಕಾ, ಕಲ್ತ್ಕೊಳ್ಳಿ. ದಶಾ ಭುಕ್ತಿ ಫೈನಲ್. ದಶಾದಲ್ಲಿ ನಿಮಗೆ ಕೆಲಸ ಸಿಗ್ತಕ್ಕಂಥದ್ದಿರುತ್ತೆ ಅಥವಾ ದಶಾದಲ್ಲಿ ನಿಮಗೆ ಕೆಲಸ ಕಳ್ಕೊಳ್ತಕ್ಕಂಥದ್ದಿರುತ್ತೆ, ಅದರಲ್ಲಿ ಭುಕ್ತಿ ಅಂತರ್ಭುಕ್ತಿ ಪಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಇದ್ದರೆ ನಿಮಗೆ ಸಿಗುತ್ತೆ, ಅಲ್ಲಿಲ್ಲ ಅಂದರೆ ಸಿಗಲ್ಲ. ಅಲ್ಲಿ ಇದ್ದಾಗ ನೀವು ಸಿಕ್ಕಾಗ ಹೋಗ್ತೀರ ಕೆಲಸಕ್ಕೆ, ಅಲ್ಲಿ ಯಾವಾಗ ಅದು ಬದಲಾವಣೆ ಆಗುತ್ತೆ, ನಿಮ್ಮ ಬದುಕುಗಳು ಬದಲಾವಣೆ ಆಗುತ್ತೆ. ಹತ್ತನೇ ಮನೆಯಲ್ಲಿರೋ ರಾಹು ಅಥವಾ 8ನೇ ಮನೆಯಲ್ಲಿರೋ ರಾಹು ಅಥವಾ 4ನೇ ಮನೆಯಲ್ಲಿರೋ ರಾಹು, 1ನೇ ಮನೆಯಲ್ಲಿರ್ತಕ್ಕಂಥ ರಾಹು ಯಾವ ಪರಿಸ್ಥಿತಿಗೂ ಯಾವ ವಿಚಾರಕ್ಕೂ ಅಡ್ಡ ಬರೋದಿಲ್ಲ. ಈ ಸಂಗತಿನ ಕೇಳ್ತಾ ಇರತಕ್ಕಂಥ ವೀಕ್ಷಕರು ಅರಿತರೆ ಒಂದು 4 ಜನಕ್ಕೆ ಹೇಳಿ, ಈ ಎಪಿಸೋಡ್ ಕಳಿಸಿ 4 ಜನಕ್ಕೆ, ಫಾರ್ವರ್ಡ್ ಮಾಡಿ. ರಾಹುದೋಷ ನಿಜವೇ, ಸರ್ಪದೋಷ ನಿಜವೇ, 4ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಹಂಗಾಗುತ್ತೆ, 1ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಹಿಂಗಾಗುತ್ತೆ, 8ರಲ್ಲಿ ಕೂತ್ಕೊಂಡ್ರೆ ಹಿಂಗಾಗುತ್ತೆ, 10ರಲ್ಲಿ ಕೂತ್ಕೊಂಡ್ರೆ ಹಿಂಗಾಗುತ್ತೆ. ಹಿಂದಿನ ಸಂಚಿಕೆಯಲ್ಲಿ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, ಇನ್ನು ಮಿಕ್ಕ ಮನೆಗಳಿಗೆ ಬರ್ತೀನಿ ಅಲ್ಲೇನು ಹೇಳ್ತಾರೆ ನೋಡೋಣ. ಭಾಳ ಟಫ್. ಇದು ವಿರುದ್ಧವಾಗಿರ್ತಕ್ಕಂಥದ್ದು ಕೇತು. ಕೇತುನು ಕೂಡ ಇದೇ ಹೇಳ್ತಾರೆ, ಕೇತುಗೆ ಇನ್ನೊಂದು ರೀತಿ ಹೇಳ್ತಾರೆ, ಅದಕ್ಕೆ ಬರ್ತೀನಿ. ಒಳ್ಳೆಯದಾಗಲಿ, ಸೇರ್ಕೊಳ್ಳಿ ಕ್ಲಾಸ್ಗೆ. ಜುಲೈ 17ನೇ ತಾರೀಕು ನಿಮ್ಮ ಜೀವನದ ಬಗ್ಗೆ ನೀವು ನೋಡ್ಕೊಳ್ಳಿ, ನಿಜವಾದ ಜ್ಯೋತಿಷ್ಯನ ತೊಗೊಂಬನ್ನಿ. ಪರಿಸರ ಹಾಳು ಮಾಡ್ದಂಗೆ ಜ್ಯೋತಿಷ್ಯನೂ ಹಾಳಾಗ್ತಾ ಇದೆ, ಎತ್ತಿಡಿರಿ, ನಿಮ್ಮದು ನೋಡ್ಕೊಳ್ಳಿ. ನೀವು ಇದರಿಂದ ಹಣನೂ ಸರಿಯಾದ ಮಾರ್ಗದಲ್ಲಿ ಸಂಪಾದನೆ ಮಾಡಿ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ಗುರುಪ್ರಸಾದ್ ಅಂತ. ನಾನು 69ನೇ ಬ್ಯಾಚ್ನ ವಿದ್ಯಾರ್ಥಿ. ನಕ್ಷತ್ರ ನಾಡಿ ನಾವೆಲ್ಲರೂ ಕಲಿಯಲೇಬೇಕು. ನಮ್ಮ ಜೀವನಗಳನ್ನು ಸುಲಭವಾಗಿ ನಡೆಸಲು ನಕ್ಷತ್ರ ನಾಡಿ ವಾಸ್ತು ಕ್ಲಾಸ್ ಆಗಲಿ ಅಥವಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆಗಲಿ ಕಲಿಯೋದು ಬಹಳ ಮುಖ್ಯ. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನಕ್ಷತ್ರ ನಾಡಿ ಕಲಿತ್ರೆ ನಿಮಗೆ ಮುಂದೆ ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅನ್ನೋದು ಭಾಳ ಸುಲಭವಾಗಿ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಥ್ಯಾಂಕ್ ಯು. ಪಂಡಿತ್ ದಿನೇಶ್ ಗುರುಜಿಯವರ ಜ್ಯೋತಿಷ್ಯ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರುಜಿಯರವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದಲೆ ಶಾಸ್ತ್ರ, ಕವಡೆಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ರಿ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಮನೆಯಲ್ಲಿ ಕುಳಿತು ವಾಟ್ಸಪ್ ಹಾಗೂ ಜೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ರಿ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.